ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಅದು ಎಲ್ಲ ಸಿಗ್ತಾ ಬರುತ್ತೆ 2006-07 ಈ ಟೈಮಲ್ಲಿ. ಜೊತೆಗೆ ಕಂಟಿನ್ಯೂ ಸಿನಿಮಾಗಳಿಂದ ನನಗೆ ಆ್ಯಕ್ಟಿಂಗು ತುಂಬ ಈಸಿ ಆಗ್ತಾ ಹೋಯಿತು. ಆಫ್ಟರ್ ದಿ ಸ್ಟೇಜ್ ಆ್ಯಕ್ಟಿಂಗು ಈಸಿ ಆಗ್ತಾ ಹೋಯಿತು. ಆಗ್ತಾ 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 ಒಂದಷ್ಟು 2010 ಒಳಗೇ ಐ ಹ್ಯಾಡ್ ಫಿನಿಶ್ಡ್ ಅರೌಂಡ್ 50-55 ಫಿಲಮ್ಸ್. ಅಷ್ಟೊತ್ತಿಗೆ ಮಾಡಿಬಿಟ್ಟಿದ್ದೆ 50-55 ಪಿಕ್ಚರು, ಸಣ್ಣ ಪುಟ್ಟದೆಲ್ಲ ಸೇರಿ, ಮೇಜರ್ ಅನ್ನೋದನ್ನೆಲ್ಲ ಸಣ್ಣ ಪುಟ್ಟದೆಲ್ಲ ಸೇರಿ ಮೇಜರಾಗಿ ಮಾಡಿದಂಥ ಕ್ಯಾರೆಕ್ಟ್ರು ಅದೇನೋ ನನ್ನ ಬ್ಯಾಡ್ ಟೈಮ್ ಅನ್ನೋದ ಅಥವಾ ಸಿ ಅದು ಯಾರೂ ಅದಕ್ಕೆ ಕಾರಣ ಅಲ್ಲ. ಕೆಲವೊಂದು ಸಿನಿಮಾಗಳು ಹೋಗಲಿಲ್ಲ, ಕೆಲವೊಂದು ಸಿನಿಮಾಗಳು ಭಾಳ ಚೆನ್ನಾಗಿ ಹೋಗಿದ್ದಿದ್ರೆ ನನಗೆ ಬಹುಶಃ ಇನ್ನೊಂದು ಲೆವೆಲ್ಗೆ ಹೋಗುವಂಥ ಅವಕಾಶಗಳು ಸಿಕ್ಕಿರುವಂಥದ್ದು. ನನ್ನ ಒಂದು ಏಜಿನ ಒಂದಷ್ಟು ಜನ ಕಲಾವಿದ್ರಿಗೆ ಅದೊಂದು ಶಾಪ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಅದೊಂದು ಕೊರಗಿದೆ, ನಾವು ಮಾಡಿದಂಥ ಅಂಥ ಅದ್ಭುತ ಪಾತ್ರಗಳು ಸಿನಿಮಾ ಹಿಟ್ಟಾಗಲಿಲ್ವಲ್ಲ. ಸಿನಿಮಾ ನಿಮಗೆ ಹಿಟ್ಟಾದ್ರೇ ಹೀರೋ ಹೀರೋಯಿನ್ನು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಕೋ ಆರ್ಟಿಸ್ಟು ಯಾರೇ ಆಗಿರಲಿ ಅವರಿಗೆ ಹೆಸರಾಗುವಂಥದ್ದು. ಇಲ್ಲಾಂದರೆ ನೀರಲ್ಲಿ ಹೋಮ ಮಾಡ್ದಂಗೆ ಮತ್ತೆ ಯು ಶುಡ್ ಸ್ಟಾರ್ಟ್ ಫ್ರಮ್ ನಂಬರ್ 1, ತಿರ್ಗಾ 0 ಸ್ಟಾರ್ಟ್ ಮಾಡಬೇಕು. ಹಂಗಾಗೋಗಿ ನಂದು ಒಂದು ಅಷ್ಟು ಹೊಸಬ್ರು ಸಿನಿಮಾಗಳು ರಾಂಗ್ ಟೈಮಿಂಗ್ ರಿಲೀಸು ಕತೆ ಏನೇನೋ ಇರುತ್ತಲ್ಲ ಕಾರಣಗಳು. ಗೆಲ್ಲೋದಕ್ಕೂ 1000 ಇರುತ್ತೆ, ಸೋತಿದ್ರೆ 2000 ಇರುತ್ತೆ ಕಾರಣ. ಬಟ್ಟು ನಾವಲ್ಲಿ ಅನ್ನ ತಿಂದಿದ್ದೀವಿ, ಭಾಳ ಅದ್ಭುತವಾದಂಥ ಪೇಮೆಂಟ್ಗಳು ಎಲ್ಲ ನನಗೆ ಹೊಸ ನಿರ್ಮಾಪಕರೇ ನಮ್ಮನ್ನು ಬೆಳೆಸಿದಂಥದ್ದು. ಈ 2008 ನಾವು ಕಾಸು ಅನ್ನೋದು ನೋಡಿದ್ದೆ, ಅಲ್ಲಿವರೆಗೂ ಕರಿಮಣಿನೇ ಕಷ್ಟ ಆಗಿತ್ತು ನಮಗೆ. ಕಾಸು ನೋಡೋಕ್ಕೆ ಶುರು ಮಾಡಿದ್ದು ಆಫ್ಟರ್ ಮುಂಗಾರು ಮಳೆ ದುನಿಯಾ ಸಿನಿಮಾ ಆದಮೇಲೆ ಕಾಸು ಕರಿಮಣಿ ಅನ್ನೋದು ಶುರುವಾಯಿತು. ಅದಾದಮೇಲೆ ಫಾರಿನ್ಗೆಲ್ಲ ಹೋಗಿ ಬರ್ತಿದ್ದಲ್ಲ, ಮನೇಲಿ ನಮ್ಮ ತಂದೆದು ಒಂಚೂರು ಅವರು ಒಂಚೂರು ಗೊತ್ತಾಗ್ಬಿಡ್ತು ಅವ್ರಿಗೆ, ನಾನು ದುಡ್ಡು ತಗೊಂಡೋಗಿ ಇಡೋದು ಮನೇಲಿ ಮಾಡೋದು ಇವೆಲ್ಲ ನೋಡ್ತಿದ್ರಲ್ಲ, ಓ ಏನೋ ಮಾಡ್ತಾ ಇದ್ದಾನೆ ಅನ್ನೋದಿತ್ತು. ಚಾನಲ್ಗೆ ಹೋದ್ಮೇಲಂತೂ ಫಿಕ್ಸ್ ಆಗ್ಬಿಟ್ರು ಅವರು. ಓ ಓಕೆ, ಯಾಕೆಂದರೆ ಅವರು ಪಿಕ್ಚರ್ ನೋಡದೆ ಇದ್ರು ನನಗೆ ಇವತ್ತಿಗೂ ನೋವಿದೆ. ಒಂದು ಸಿನಿಮಾ ಥಿಯೇಟ್ರಲ್ಲಿ ಬಂದು ನಮ್ಮ ಫಾದರ್ ನಾನು ನೋಡಿಲ್ಲ ಗೊತ್ತಾ, ನನ್ನ ಮೇಲೆ ಅದೇನು ಅಂತಲೇ ಗೊತ್ತಿಲ್ಲ. ಅದೇನೋ ನಮ್ಮ ಬಾಂಡಿಂಗು ಅದು ಶಾಪನೋ ಅದೇನೋ ಗೊತ್ತಿಲ್ಲ. ಬಟ್ ಟಿ ವಿಲಿ ನನ್ನ ಲೈವ್ ಕಾರ್ಯಕ್ರಮಗಳನ್ನು ನೋಡೋ ಕೂತ್ಕೊಂಡು, ಅವರೊಬ್ಬರೇ ಇರ್ತಿದ್ರಲ್ಲ. ಆಮೇಲೆ ಎಲ್ಲೇ ಹೋದ್ರೂ ಅಷ್ಟೇ, ಭಾನುವಾರದೊತ್ತು ಎಲ್ಲೇ ಹೋದ್ರೂ ಅಷ್ಟೇ ನನ್ನ ಮಗನ ಭರತ್ ಪ್ರೋಗ್ರಾಮ್ ಹಾಕು ಅಂತೇಳಿ ನೋಡುವಂಥದ್ದು ಇವೆಲ್ಲ ಮಾಡೋರು. ಸೊ ಅದು ನನಗೆ ಉದಯ ಕಾಮಿಡಿ ವಾಹಿನಿ ಅಂತೂ ನನ್ನ ಎರಡನೆಯ ತಾಯಿ ಅಂತ ನಾನು ಹೇಳ್ತೀನಿ, ಎರಡನೆಯ ತಾಯಿ. ಓಕೆ, ಈಗ ಇಷ್ಟು ಹೇಳಿದ್ದು ಈಗ ನಡ್ಕೊಂಡು ಬಂದಿದ್ದು. ಈಗ ನಾನು ಕೇಳುವಂಥದ್ದು, ಹರೀಶ್ ಅವ್ರಿಗೆ ಎಲ್ಲೊಂದು ಕಡೆ ಅವರ ದೇಹ ರಚನೆ ಅಥವಾ ಅವರ ಈ ಒಂದು ಆಚೆಗಿನ ರಚನೆ ಶಾಪ ಆಯ್ತಾ ವರ ಆಯ್ತಾ, ನಿಮ್ಗೆ ಹೇಗೆ ಅನ್ಸುತ್ತೆ? ಅದು ಸ್ಟಾರ್ಟಿಂಗ್ ಒಂದು ಮೆಟ್ಲಾಗತ್ತೆ, ಅದೇ ಅದನ್ನು ಸುಮಾರು ಜನ ಆಡ್ಕೊಳ್ತಾ ಇದ್ರು ಸ್ಟಾರ್ಟಿಂಗಲ್ಲಿ. ಒಂದು 10 ಮುಂಚೆ ತನಕನೂ ಏ ಒಂದು ದಪ್ಪ ಇರೋದ್ರಿಂದ ಅವ್ನಿಗೆ ಚಾನ್ಸ್ ಕೊಡ್ತವ್ರಿ ಅನ್ನೋದು ಸುಮಾರು ಜನ ಹೇಳೋರು. ದಪ್ಪ ಇದ್ದರೆ ಮಾತ್ರ ಸಾಲಲ್ಲ ಸರ್, ನೀವಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಕಾಮಿಡಿ ಟೈಮಿಂಗ್ ಗೊತ್ತಿರಬೇಕು, ರಿಯಾಕ್ಷನ್ಸ್ ಕೊಡೋದು ಗೊತ್ತಿರಬೇಕು, ಲುಕ್ಸ್ ಕೊಡೋದು ಗೊತ್ತಿರಬೇಕು, ಅವ್ರು ಹೇಳ್ತಿದ್ದಾಗಲೇ ಡೈಲಾಗ್ ಪಿಕಪ್ ಮಾಡ್ಕೋಬೇಕು, ಹಿಂಗೆ ಪಟ್ಟಂತ ತಗೋಬೇಕು. 2 ಒಂದು ಟೇಕ್ ಇಲ್ಲಿ ಈಗಿನ ಥರ 10 ಮಾನಿಟ್ರು 20 ಟೇಕು ಈಗಿನ ಥರ ಅಲ್ಲ. ಅವಾಗ ಆರಿ 3 ಕ್ಯಾನ್ಗಳಿದ್ದು 400 ಫೀಟ್ ಕ್ಯಾನ್ಸ್ ಇದ್ದಿದ್ದು, ಅವಾಗ ನೀವು ಪಕ್ಕ ಮಾಡಿದ್ರೆ ಅಷ್ಟೇ ನಿಮ್ಗೆ ಅವಕಾಶಗಳು ಕೊಡುವಂಥದ್ದು. ಇಲ್ಲಾಂದರೆ ಒಡೆದು ಬಿಡೋರು ಅವಾಗ, ಯಾಕೆಂದರೆ ಅದು 1 ಅಡಿಗೂ ದುಡ್ಡದು ಕ್ಯಾನ್ ಇತ್ತಲ್ಲ, ಬೈಡೊಂದು ಬಂದು ಒಡೆದೇ ಬಿಡೋರು. ಅದರಿಂದ ಪಕ್ಕ ಟೈಮಿಂಗ್ ಇರಬೇಕು. ದಪ್ಪ ಓಕೆ, ಅದೊಂದು ಅದೊಂದು ವಿಸಿಟಿಂಗ್ ಕಾರ್ಡ್ ಇನ್ವಿಟೇಷನ್ ಅಷ್ಟೇ, ಅದು ಅದಕ್ಕೂ ಮೀರಿ ನಿಮ್ದು ಆ್ಯಕ್ಟಿವಿಟಿ ಇರಬೇಕು. ದಪ್ಪ ಇದ್ಬಿಟ್ರೆ ಸಾಲದು, ಓಡೋ ಜಾಗದಲ್ಲಿ ಓಡಬೇಕು, ಡ್ಯಾನ್ಸ್ ಮಾಡೋ ಜಾಗದಲ್ಲಿ ಡ್ಯಾನ್ಸ್ ಮಾಡಬೇಕು, ಕಾಮಿಡಿ ಟೈಮಿಂಗ್ ಬೇಕು, ಎಲ್ಲ ಇಂಪಾರ್ಟೆಂಟು. ಅದೆಲ್ಲ ಇದ್ದರೆ ಮಾತ್ರ ಯು ಕ್ಯಾನ್ ಸಸ್ಟೈನ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟೇ ಈ ಉಂಡಾಡಿಗುಂಡ ಹರೀಶ್. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಇಲ್ಲ, ಅವನಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಬಿಡಿ, ನನಗೆ ಇಂಡಸ್ಟ್ರಿಲೂ ಅಷ್ಟೇ ಅಂತ ಆಹಾ ಓಹೋ ಸಪೋರ್ಟ್ ಸಿಕ್ಕಿಲ್ಲ. ಆಮೇಲೆ ನನಗೆ ಆದಂಥ ಪರ್ಸ್ನಲಿ ನನಗಾದಂಥ ಕೆಲವೊಂದು ನೋವು ಅವಮಾನ ಅಪಮಾನಗಳಿಂದ ನನಗೆ ಭಯ, ಪರ್ಸ್ನಲ್ಲಾಗಿ ನನಗೆ ಆದಂಥ ಕೆಲವೊಂದು ಘಟನೆಗಳಿದ್ದಲ್ಲ ಸ್ನೇಹಿತರಲ್ಲಿ ನೆಂಟರುಗಳ ಮಧ್ಯದಲ್ಲಿ,
ಅದರಿಂದ ಒಬ್ಬರ ಹತ್ರ ಹೋಗಿ ಅವಕಾಶ ಕೇಳೋಕ್ಕೂ ಒಂಥರ ಮುಜುಗರ ಆಗುವಂಥದ್ದು ನನಗೆ. ಒಬ್ಬ ಕೇಳಿದ್ರೆ ಏನಾಗೋಗುತ್ತೋ, ಯಾವ ಥರ ಟ್ರೀಟ್ ಮಾಡ್ತಾರೋ ನಮ್ಮನ್ನ ಅನ್ನೋದು ಬಂದ್ಬಿಟ್ಟಿತ್ತು. ಸೊ ಅದರಿಂದ ನನಗೆ ಯಾವುದು ಬರುತ್ತೆ ಅದಷ್ಟೇ ಹೋಗಿ ಮಾಡ್ತಿದ್ದಂಥದ್ದು, ಹೋಗಿ ಮಾಡಿಕೊಂಡು ಅಚ್ಚುಕಟ್ಟಾಗಿ ಮಾಡಿಕೊಂಡು ಅದೇನಿದೆ ಸಂಭಾವನೆ ಇಸ್ಕೊಂಡು ಸಿನಿಮಾ ನಮ್ಮನ್ನು ಸಾಕಿದೆ, ಸಲಗಿದೆ. ಇವತ್ತಿಗೂ ನನ್ನ ಒಬ್ಬ ಸಿನಿಮಾ ಕಲಾವಿದನಾಗೆ, ರಂಗಭೂಮಿ ಕಲಾವಿದರಾಗೆ ಜನ ಗುರ್ಸೋದು. ನಾನು 2 ಕೋಟಿ ರೂಪಾಯಿ ಮನೆ ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು, ಆದರೂ ಇವತ್ತು ನನ್ನ ಸಿನಿಮಾ ಸಾಕಿದೆ. ನಾನು 1-6 ತಿಂಗಳು ಟಿ ವಿಲಿ ಬರೆದಿದ್ರು ಜನ ಗುರ್ತಿಡಿತಾರೆ, 1 ವರ್ಷ ನಮ್ಮ ಪಿಕ್ಚರ್ ಬರದೇ ಇದ್ದರೂ ಜನ ಗುರ್ತಿಡಿತಾರೆ. ಇದು ವರನೇ. ಬಟ್ ದಪ್ಪಗಿದ್ರೆ, ದಪ್ಪಗಿರೋದ್ರಿಂದ ಮಾತ್ರ ಹಂಗೇನೆ, ದಪ್ಪಗಿರೋರೆಲ್ಲ ಸಿನಿಮಾ ಬಂದ್ಬಿಟ್ರು. ಅವರು ದಪ್ಪಗಿದ್ರೆ ಸಾಲದು, ಆ್ಯಕ್ಟಿವ್ ಆಗಿರಬೇಕು, ಟೈಮಿಂಗ್ ಎಲ್ಲ ಇಂಪಾರ್ಟೆಂಟು, ದ ರಿಯಾಕ್ಷನ್ಸು, ಲುಕ್ಕು. ಲುಕ್ ಇಲ್ಲಿ ಕೊಡೋ ಅಂತಾರೆ, ಇಲ್ಲಿ ಕೊಡೋ ಲುಕ್ಕನ್ನು ಇಲ್ಲಿ ಕೊಟ್ಬಿಟ್ರೆ ಬಂದು ಹೊಡೆದ್ಬಿಡೋರು. ಆ ಕಾಲದಲ್ಲಿ ನಿಮಗೆ ಪರ್ಫೆಕ್ಟ್ ಆರ್ಟಿಸ್ಟೇ ಬೇಕಿತ್ತು ಸರ್. ಅವತ್ತು ನಾನು ವಂಶಿ ಎಲ್ಲ ಮಾಡುವಾಗ ಎಂಥ ಅದ್ಭುತ ಎಕ್ಸ್ಪೀರಿಯೆನ್ಸ್ ಗೊತ್ತಾ, ಕೋಮಲ್ ಸರ್ ಜೊತೆಗೆ ಇದೇ ಪುನೀತ್ ಸರ್ದೇ ಪಿಕ್ಚರು, ಇದೇ ವಜ್ರೇಶ್ವರಿ ಕಂಪ್ನಿ ಅಲ್ಲೇ ಮಾಡಿರೋಂಥದ್ದು ಮಿಲನ. ಎಂಥ ಅದ್ಭುತ ಸಿನಿಮಾ, ಮಿಲನ ಪ್ರಕಾಶ್ ಸರ್ ಡೈರೆಕ್ಟ್ರು, ಅಲ್ಟಿಮೇಟ್ ಡೈರೆಕ್ಟ್ರು. ಅವರು ಸೌಂಡ್ ಆ್ಯಕ್ಷನ್ ಅನ್ನೋರು, ಹಿಂಗೆ ಅನ್ನೋರು ಸುಮಾರು ವಿಚಾರಗಳು ಇಂಪ್ರೂವೈಸ್ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಇವೆಲ್ಲ ಕೋಮಲ್ ಸರ್ವ್ ಅಷ್ಟೇ. ಅಪ್ಪು ಸರ್ ಕಾಂಬಿನೇಷನ್ ಇರಲಿಲ್ಲ ವಂಶಿಲಿ, ನನಗೆ ಕೋಮಲ್ ಸರ್ ಕಾಂಬಿನೇಷನ್ನೇ ಇದ್ದಿದ್ದು. 2 ದಿನ 3 ದಿನ ನಾವು ವರ್ಕ್ ಮಾಡಿದೋ. ಭಾಳ ನಾನು ಫಸ್ಟ್ ಟೈಮ್ ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು, ನಾನು ಆ್ಯಕ್ಟ್ ಮಾಡಿರಲಿಲ್ಲ ಅಲ್ಲಿವರೆಗೂ. ವಂಶಿನೇ ನಾನು ಫಸ್ಟ್ ಟೈಮು ಕೋಮಲ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಅವರು ಭಾಳ ಜೋಬಿಯಲ್ಲ, ಅವರು ಅವತ್ತು ಪೀಕು ಕೋಮಲ್ ಸರು. ಅವತ್ತಿಗೆ ಅವರು ಒಂದು ಕಡೆ ಪೀಕು, ಇನ್ನೊಂದು ಕಡೆ ಸಾಧು ಸರು, ಇನ್ನೊಂದು ಕಡೆ ಶರಣ್ ಸರ್, 3 ಜನ ಆ್ಯಸ್ ಎ ಕಾಮಿಡಿಯನ್ಸ್ ಪೀಕಲ್ಲಿದ್ದರು. ಅವರಾದ್ಮೇಲೆ ಬುಲೆಟ್ ಪ್ರಕಾಶ್ ಬರೋರು, ಅದಾಗಿ ಅಲ್ಲೆಲ್ಲೋ ಅಫ್ಕೋರ್ಸ್ ಅವ್ರದ್ದೆಲ್ಲ ಎಕ್ಸ್ಪೀರಿಯನ್ಸು ಇದೆಯಲ್ಲ, ಭಾಳ ಹಳಬ್ರು ಇಂಡಸ್ಟ್ರಿಗಲ್ವಾ. ಸೊ ಭಾಳ ಅದ್ಧೂರಿ ಕಾಮಿಡಿ ಟೈಮಿಂಗು ಕೋಮಲ್ ಸರ್ದು, ಕಾಮಿಡಿ ಟೈಮಿಂಗು ಅವ್ರು ಮಾಡ್ತಿದ್ದೆ ಇಷ್ಟು, ಅವ್ರ ಹತ್ರ ಕಲ್ತಿದ್ದಂಥದ್ದೇ ಇದು. ಒಂದು ರಿಹರ್ಸಲ್ಲು ಕ್ಯಾಮ್ರಾಗೋಸ್ಕರ, ಒಂದು ರಿಹರ್ಸಲ್ಲು ಆರ್ಟಿಸ್ಟ್ ಕೋ ಆರ್ಟಿಸ್ಟ್ಗೋಸ್ಕರ, ನೆಕ್ಸ್ಟ್ ಟೇಕ್ ಆ ಪರ್ಫೆಕ್ಷನ್. ಅಂಥ ಕಲಾವಿದ ಅವೆಲ್ಲ ಅಲ್ಲೇ ಕಲ್ತಿದ್ದು ನಾನು. ನಾನು ಯಾವ ಸ್ಕೂಲಿಗೆ ಹೋಗಿದ್ದೀನಿ ಸಾ, ನಾನು ಕಲ್ತಿದ್ದೆ ಇಂಥ ಮಹಾನ್ಭಾವ್ರ ಹತ್ರ, ಹೊಣ್ಣವಳ್ಳಿ ಕೃಷ್ಣ ಅವರು, ಕರಿಬಸವಯ್ಯ ಅವರು, ಡಿಂಗ್ರಿ ನಾಗರಾಜಣ್ಣ, ಬ್ಯಾಂಕ್ ಜನಾರ್ದನ್ ಅವರು, ರೇಖಾದಾಸ್ ಅವರು, ನಮ್ಮ ಬೌಬೋ ಬಿರಿಯಾನಿ ಜೈರಾಮ್ ಅವರು, ಕೋಮಲ್ ಸಾರು, ಇಂಥವ್ರ ಮುಖಾಂತರನೇ ನಾವು ಕಲ್ತಿರೋವಂಥದ್ದು. ವಿಶ್ವವಿದ್ಯಾಲಯ ಬೇಕಿಲ್ಲ ಇಲ್ಲ, ಭಾಳ ಅದ್ಭುತವಾಗಿ ನನ್ನನ್ನು ಜೊತೆಗೆ ಇಟ್ಕೊಂಡ್ರು, ಜೊತೆಗೆ ಇಟ್ಕೊಳ್ಳದೆ ಬಿಡಲಿಲ್ಲ. ನಮ್ಮ ನೆಂಟರುಗಳು ಕೆಲವ್ರು ಬಿಟ್ಟಂಗೆ, ಅದು ಜೀವನದ ಪಾಠ ಅಂತೀವಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಜೀವನದ ಪಾಠ ಕೊಟ್ಟಿರೋದಕ್ಕೆ ಇವತ್ತು ಉಂಡಾಡಿ ಉಂಡ ನಿಮ್ಮ ಮುಂದೆ ಕೂತಿರೋದು. ನನಗೆ ಒಂದೊಂದು ಸಲ ಅನಿಸುತ್ತೆ ನಮ್ಮ ತಾಯಿದ್ದು ಅದೇ ಪ್ಯಾಂಪ್ರಿಂಗಲ್ಲಿ ನಾನು ಬದುಕಿ ಬೆಳೆದ್ಬಿಟ್ಟಿದ್ರೆ ನಿಜವಾದ ಲೋಕ ನಾವು ನೋಡೋಕ್ಕೆ ಆಗ್ತಿರ್ಲಿಲ್ವೇನೋ, ನಿಜವಾದ ಸಮಾಜ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಈ ಉಂಡಾಡಿ ಗುಂಡ ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಂಡು ತಿಂದಿದ್ದೀನಿ ಹೋಗಿ. ಇವತ್ತಿಗೂ ನಾವು ಚಾಕಣ ಹೋಗ್ತೀವಿ ಗೊತ್ತಾ ನಿಮಗೆ, ಕಲಾಸಿಪ್ಪಳ್ಳಿಯ ಚಾಕಣಕ್ಕೆ ಹೋಗ್ತೀನಿ, ಅಲ್ಲಿ ಗಿಜಿ 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 ಅಂತಿರುತ್ತೆ, ಚಾಕಣಕ್ಕೆ ಹೋಗ್ಬೇಕು, ಎಲ್ಲ ಎಲ್ಲವೂ ನೋಡಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಅದನ್ನು ಮಾಡಬೇಕು. ಮಾಡಿದ್ರೆ ಜೀವನದ ಪಾಠದ ಮುಂದೆ ಯಾವ ಪಾಠನೂ ಇಲ್ಲ ಸರ್. ನಿಮ್ಮ ನನಗೆ ಇವತ್ತು ಹೇಳ್ತೀನಲ್ಲ, ನಾನು ಎಸ್ ಎಸ್ ಎಲ್ ಸಿಲಿ ಫೇಲು, ಮ್ಯಾಕ್ಸಲ್ಲಿ ಆಗಿರ್ಬೋದು, ಅಲ್ಜಿಯವ್ರ ನನಗೆ ಜೀವನದಲ್ಲಿ ಮತ್ತೆ ಬರಲೇ ಇಲ್ಲ ನನಗೆ. ಅದಕ್ಕೋಸ್ಕರ ನಾನು ನೋಡ್ತಿರೋ ಅಂಥ ಪುಟಾಣಿ ಗೆಳೆಯಂದ್ರೆ ಓದಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಓದಬೇಕು. ಇವತ್ತಿನ ಕಾಲಕ್ಕೆ ಓದು ತುಂಬ ಇಂಪಾರ್ಟೆಂಟು, ಓದಲೇಬೇಕು, ಅದು ಬೇರೆ ವಿಚಾರ. ಬಟ್ಟು ನಮ್ಮ ಹಣೆ ಬರೆದಲ್ಲ, ಅದಾಗಲಿಲ್ಲ, ಅದು ಆಗಲಿಲ್ಲ. ಅದಾದಮೇಲೂ ಆಗಲಿ, ಅದಾದಮೇಲೆ ತುಂಬ ಅವಕಾಶ ನನಗೆ. ನಮ್ಮತ್ತೆ ಅವರಿರಲ್ಲ, ಹೇಗೆ ಕಟ್ಕೊಳ್ಳೋ, ಈಗ ಬರೀಯೋ, ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊಳ್ಳೋ, ಹಿಂಗೆ ಮಾಡ್ಕೊಳ್ಳೋ, ಹಂಗೆ ಮಾಡಿಲ್ಲ. 2011 ಕೂಲ್ ಅನ್ನೋ ಒಂದು ಸಿನಿಮಾ ಗಣೇಶ್ ಅವ್ರ ಜೊತೆ ಮಾಡ್ತೀನಿ. ಅದು ರತ್ನವೇಲು ಅಂತ ಅದ್ಧೂರಿ ಕ್ಯಾಮ್ರಾಮ್ಯಾನು, ಯಾವುದು ರೋಬೋ ಎಂದಿರನ್ನು ಕ್ಯಾಮ್ರಾಮ್ಯಾನು ತಮಿಳು, ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿ ಸುಮಾರು ಅದ್ಭುತ ಕಲಾವಿದರು, ಟೆಕ್ನಿಷಿಯನ್ಸು, ಮಹಾನ್ ಬಾರು, ಸರಸ್ವತಿ ಮಕ್ಕಳು, ಸರಸ್ವತಿ ತಾಯಿಯ ಮಕ್ಕಳು ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ. ದೊಡ್ಡಣ್ಣ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಬಿರಾದರ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ,
ಇದು ಒಂಥರ ಅದ್ದೂರಿಯ ಅನುಭವ. ಧನ್ಯತೆ ಇನ್ನೂ ಇದೆಯಲ್ಲ ಸರ್. ಏನಿಲ್ಲ ಸರ್, ಇಲ್ಲಿ ಕೊಡೋದು ತಗೊಳೋದು ಏನೂ ಇಲ್ಲ. ಇಷ್ಟೇ ತಿಳ್ಕೊಡಿ, ಇವತ್ತು ಒಬ್ಬ ಕಲಾವಿದರ ಜೊತೆಗೆ ನಾವು ಆ್ಯಕ್ಟಿಂಗ್ ಮಾಡಿರ್ತೀವಿ, ಅಥವಾ ಅವ್ರ ಕಾಂಬಿನೇಷನಲ್ಲಿ ಮಾಡಿದೆ, ಅವ್ರು ದೂರದಲ್ಲಿ ಕೂತಿದ್ರು ನಾವು ಅವತ್ತಿನ ದಿನ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿರ್ತೀವಿ ಅಂಥವೆಲ್ಲ ಇರುತ್ತಲ್ಲ, ಅವ್ರು ನೋಡೋದೇ ಒಂದು ಭಾಗ್ಯ ಅಲ್ವ ಸರ್ ನಮಗೆ. ನಾವೇನೋ ತಗೊಂಬಂದಿಲ್ಲ ಸರ್ ಇಲ್ಲಿ, ನಮ್ದು ಏನಿಲ್ಲ ಇಲ್ಲಿ ಹಿಂದೆಗಡೆ. ತಿಳ್ಕೊಳ್ಳಿ, ಹಿಂದೆಗಡೆ ನಮಗೇನು ಇಲ್ಲ. ಕತ್ಲೆ 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 ಸ್ಟಾರ್ಟಿಂಗ್ ಪಕ್ಕ ಬ್ಲೈಂಡ್ ವಾಕು. ಎದ್ದೊಳ್ಬೇಕು ಇಲ್ಲ ಬೀಳಬೇಕು. ಬಿದ್ದರೆ ಕಲ್ಲು ಹಾಕೋಕ್ಕೆ 1000 ಜನ ಇದ್ದಾರೆ, ಇವತ್ತಿಗೂ ಇದ್ದಾರೆ. ಅದು ಬೇರೆ ವಿಚಾರ. ಓಕೆ, ನೀವು ಟೆಲಿವಿಷನಲ್ಲಿ ಸ್ವಲ್ಪ ಹೆವಿ ಬಿಸಿ ಇರ್ತೀರ. ನೀವು ಹೇಳಿದಂಗೆ ನಿಮ್ಮ ಒಂದು ತಿಂಗಳದ ಕಾರ್ಯಕ್ರಮ ನಂತರ ನಿಮ್ಮನ್ನ ಜನ ಗುರುಸ್ತಾರೆ ಧರ್ಮಸ್ಥಳದಲ್ಲಿ ಅಂತ ನೀವೇ ಹೇಳ್ತೀರ. ಬಟ್ ಇಲ್ಲೊಂದು ಕಡೆ ಅವತ್ತಿಗಿದ್ದಂತಹ ಆ ಒಂದು ಕೌತುಕ, ಹಾಗೆ ನೋಡಿದ್ರೆ ಇವತ್ತಿಗೆ ಹರೀಶ್ ಅವರು ಬಹಳ ದೊಡ್ಡ ಎಲ್ಲೋ ಒಂದು ಕಡೆ ಎಲ್ಲೋ ತುಂಬಾ ಅತಿಯಿಂದ ಇರಬೇಕಿತ್ತು, ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತು. ಎಲ್ಲಿಂದ ನಿಮ್ಗೆ ಅನ್ಸುತ್ತೆ ಸರ್? ಅದೇ ನಾನು ಹೇಳ್ತೀನಿ ನೋಡಿ, ಈ 2002 ಕೆಲವೊಂದು ನನ್ನ ಪರ್ಸ್ನಲ್ ಲೈಫಲ್ಲಿ ನಡೆದಂತ ಕೆಲವೊಂದು ದುರಂತಗಳಿದೆಯಲ್ಲ, ನನ್ನ ತಾಯಿಯ ಸಾವು, ಸಾವಿನ ಹಿಂದೆಗಡೆ ಇದ್ದಂಥ ಕೆಲವೊಂದು ಕರಾಳ ವಿಚಾರಗಳು, ಸಾಲಗಳು, ಇದು ನಂದು, ಇದು ನಮ್ಮದು, ಇದು ನಮ್ಮದು ಅನ್ನೋದು, ಯಾವುದೂ ನಮ್ಮದಿಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಅವಾಗಿಂದ ಆ ಆಸೆಗಳು ಹುಟ್ತಾ ಬಂತು. ಅದಕ್ಕೋಸ್ಕರನೇ ಇದೆಲ್ಲ ಬಂದಿದ್ದು, ಅದಕ್ಕೋಸ್ಕರನೇ ಇದೆಲ್ಲ ಬರೋದು. ಹಂಗೆ ಒಂದು ಯಾವುದೋ ಒಂದು ಇದನ್ನು ಮಾಡ್ತಾನೆ, ಒಂದು ಸೈಟ್ ಖರೀದಿ ಮಾಡಬೇಕು ಅನ್ನೋ ಆಸೆ ಬರುತ್ತೆ, ಕಾರ್ ತಗೋಬೇಕು ಅನ್ನೋ ಆಸೆ ಬರುತ್ತೆ, ಕಮಿಟೆಡ್ ಲೈಫ್ ಸ್ಟಾರ್ಟ್ ಆಗ್ಬಿಡ್ತದೆ. ಆ ಸ್ಟೂಡೆಂಟ್ ಲೈಫ್ ಹೊಂಟೋಯ್ತು, ಆ ಯೂತ್ ಲೈಫ್ ಅನ್ನೋದು ಹೊಂಟೋಯ್ತು ನನಗೆ. ವೆನ್ ಐ ವಾಸ್ 25ಗೇನೆ ನನಗೆ ಅದು ಬಂದ್ಬಿಡ್ತು, ಕಮಿಟೆಡ್ ಲೈಫ್. ಐ ಸ್ಟಾರ್ಟೆಡ್ ಇಟ್. ಅದು ಸ್ಟಾರ್ಟ್ ಮಾಡಿಕೊಂಡು ಕಾರ್ ತೊಗೊಂಡೆ, ಸಾಲ. ನಮ್ಮ ತಂದೆ ಬೈದರು, ಏಯ್ ಬ್ಯಾಂಕೊಂದು ತಗೊಂಡೋಗ್ಬಿಡ್ತಾನೆ ನಿಮ್ಮ ತಾಯಿ ಥರ, ನೀನು ನನ್ನ ಮರ್ಯಾದೆ ಮತ್ತೆ ಕಳೆದ್ಬಿಡ್ಬೇಡ ಅಂದರು. ಕಾರ್ ತೊಗೊಂಡಿದ್ದಕ್ಕೆ ಈಗಿರೋ ಕಾರು ಈಗಿರೋದಲ್ಲ, ಇದಕ್ಕೆ ಮುಂಚೆ ಸ್ವಿಫ್ಟ್ ಇತ್ತು ನನ್ನ ಹತ್ರ, ಆ ಕಾರ್ ಇತ್ತು. ತಾಯಿಗೆ ಸಾಲ ಇಟ್ಟು ಹೋದಂಗೆ ನೀನು ಹೋಗಿಗೆ ಬಿಟ್ಟಿಯಾ ಅನ್ನೋರು. ಅಪ್ಪ ಅದೇನೋ ಒಂಚೂರು ಅಂದರೆ ಸೈಟ್ ತಗೊಳ್ತೀನಿ ಇನ್ನೊಂದು ಅಷ್ಟು. ಏಯ್ ನೀನು ನನ್ನ ಮಗನೇ ಎಲ್ಲ ಕಣವನವರು ತಂದೆ. ಈ ಥರದ ನೋವುಗಳು ಇವು ಬಂದು ಗುದ್ದೋದು ಹಾಕ್ಕೊಂಡು. ಹಾಸ್ಯ ಕಲಾವಿದ ಅಂತಿದ್ದಾಗಲೇ ಅವನು ಎಷ್ಟೇ ನಗಿಸ್ಲಿ, ಏನೇ ಮಾಡಲಿ, ಅವನ ಹಿಂದೆಗಡೆ ಅಷ್ಟು ನೋವುಗಳು, ಅಷ್ಟೇ ಕನಸುಗಳು. ಜೀವನದಲ್ಲಿ ಇದು ಮಾಡಬೇಕು, ಅದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡು. ಸಾಮಾನ್ಯ ಇದ್ದೇ ಇರುತ್ತಲ್ಲ, ಸೈಕಲ್ ಓಡಿಸೋನಿಗೆ ಸ್ಕೂಟಿ ತಗೋಬೇಕು ಅನ್ನೋ ಆಸೆ, ಸ್ಕೂಟಿ ಇರೋನಿಗೆ ಬೈಕ್ ತಗೋಬೇಕು ಅನ್ನೋ ಆಸೆ, ಬೈಕ್ ಇರೋನಿಗೆ ಕಾರ್ ತಗೋಬೇಕು ಅನ್ನೋ ಆಸೆ, ಕಾರ್ ತಗೊಂಡ್ರವನಿಗೆ ಇನ್ನೊಂದು ಕಾರ್ ತಗೋಬೇಕು ಅನ್ನೋ ಆಸೆ, ಮನೆ ತಗೋಬೇಕು ಅನ್ನೋ ಸಾಮಾನ್ಯ ಎಲ್ರಿಗೂ ಇರೋ ಆಸೆನೇ, ಕನಸುಗಳೇನೆ. ಇದು ಇದೇನು ಬೇರೆ ಏನೋ ಅಲ್ಲ, ಬೇರೆ ಏನೋ ಭ್ರಮೆ ಅಲ್ಲ ಇದು. ಪ್ರತಿ ನಿಮಗೂ ಇದೆ ತಾನೇ ಅದು, ಅದೇನೇ ನನಗೂ ಇದ್ದಂಥದ್ದು. ಸೊ ಅದರಿಂದ ಕಮಿಟ್ಮೆಂಟ್ಗಳು ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಕಾಲ್ ಸೆಂಟ್ರಲ್ಲಿ ಕಲ್ತಂಥದ್ದು, ಅಲ್ಲೊಂದು 2 ಕ್ಯಾಬ್ ಹಾಕಿದೆ, ಅಲ್ಲೊಂದು 2-3 ಕ್ಯಾಬ್ ಆಯಿತು. 3 ಕ್ಯಾಬಿಗೆ ನಾನೇ ಓನರ್ ಆದೆ, ಹುಡುಗರುಗಳು ಓಡಿಸ್ತಾ ಇದ್ರು. ಅದ್ರದ್ದೊಂದು ಒಂದು ಫಾರ್ಮೆಟ್ಟು, ಅದನ್ನು ಲೋನ್ ಕ್ಲಿಯರ್ ಮಾಡ್ಕೊಂಡೆ, ಇನ್ನೊಂದು ಕಾರ್ ತೊಗೊಂಡೆ, ಅದನ್ನು ನಡೀತಾ ಇತ್ತು ಲೋನು. ಜೊತೆಗೆ ನನ್ನ ಪರ್ಸ್ನಲ್ಲಾಗೆ ಏನೋ ಒಂದು ಮಾಡ್ಕೋಬೇಕು ಅಂತಿದ್ದಲ್ಲೇ ಒಂದು ಸೈಟ್ ತಗೊಂಡೆ. ಸೈಟು ಒಬ್ಬರು ಮಹಾನ್ ಬಾಬರು ನನಗೆ ಮಾಡಿಕೊಟ್ಟಂಥದ್ದು, ಕೃಷ್ಣಪ್ಪ ಅಂತ. ಅವತ್ತಿನ ದಿನಕ್ಕೆ ನನಗೆ ಕೈ ಹಿಡಿದಂಥ ಮಹಾನ್ ಭಾವ. ನಾನು ಆತನಲ್ಲಿ ಇವತ್ತಿಗೂ ನಾನು ಎಲ್ಲ ನಾನು ಬೇಡೋವಂಥ ಪ್ರತಿಯೊಬ್ಬರೂ ನಾನು ಆತನಲ್ಲಿ ನೋಡ್ತೀನಿ. 12 ಲಕ್ಷ ರೂಪಾಯಿ ಸೈಟನ್ನು ನನ್ನ ಒಬ್ಬ ಮನೆ ಮಗನಾಗೆ ನೋಡಿ 50,000 ರೂಪಾಯಿ ತಗೊಂಡು ರಿಜಿಸ್ಟರ್ ಮಾಡಿಕೊಟ್ರು. 11.5 ಲಕ್ಷನ 25,000, 10,000, 50,000, 1 ಲಕ್ಷ ಈ ಥರ ಕೊಟ್ಕೊಂಡು 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 2012-13 ತೀರಿಸ್ದೆ. ಡೈರಿ ಇತ್ತು ಅವ್ರ ಹತ್ರ, ಡೈರಿಲಿ ಬರ್ಕೊಳ್ಳೋರು, ಬರ್ಕೊಂಡು ಬರ್ಕೊಂಡು ತೀರಿಸ್ಕೊಳ್ಳೋರು, ಬಡ್ಡಿ ಇಲ್ಲ ಏನಿಲ್ಲ. ಆ ಸೈಟು ಇವತ್ತಿಗೆ 10ರಷ್ಟು ಆಯ್ತು. ಅದು 10ರಷ್ಟು ಅನ್ನೋದಕ್ಕಿಂತ ಒಂದೇ 7-8ರಷ್ಟು ಹೋಗಿ ಅದು ಅದಾಯಿತು ಬಿಡಿ. ಅವಾಗ ಯಾರು ಕೊಡ್ತಾರೆ ಹಂಗೆ? ಅದೇ ಹೇಳ್ತೀನಲ್ಲ, ಜೀವನದಲ್ಲಿ ಯಾರೋ ಒಬ್ರು ಬರ್ತಾರೆ, ಲೈಫಲ್ಲಿ ಒಬ್ರು ಬರ್ತಾರೆ. ಆಮೇಲೆ ಅವತ್ತಿಗೆ ಇತ್ತು ಸರ್, ಇದೇ ಒಂದು 15 ವರ್ಷಕ್ಕೆ ಮುಂಚೆ ಒಬ್ಬ ಮನುಷ್ಯ, ಅವನು ಯಾರೇ ಆಗಿರಲಿ, ಅವನ್ನ ಪ್ರೀತಿಸುವಂಥದ್ದು, ಅವನ ಮೇಲೆ ಕರುಣೆ ಇರೋವಂಥದ್ದು, ಅನುಕಂಪ ಇರೋವಂಥದ್ದು, ಬಾಂಧವ್ಯ ಇರೋವಂಥದ್ದು, ಅವೆಲ್ಲ ಅವಾಗಿತ್ತು.
ಅವೆಲ್ಲ ಇದ್ದಕ್ಕೇನೆ ನಾವು ಉಸಿರಾಡಿದ್ದು, ಇಲ್ಲಾಂದ್ರೆ ಇನ್ನೇನೋ ಆಗ್ಬಿಡ್ಬೇಕಾಗಿತ್ತು ನಾವು. ಅವತ್ತಿನ ದಿನ ಇದ್ದಿದ್ದ ಪರಿಸ್ಥಿತಿಗೆ ಮಧ್ಯದಲ್ಲಿ ಕಾಲ್ಗಿಲೆಲ್ಲ ಮುರ್ಕೊಂಡು ಎಲ್ಲ ಆದಮೇಲೆ ಒಂಚೂರು ದೇವ್ರ ಕಡೆ ಭಕ್ತಿ ಜಾಸ್ತಿ ಆಯಿತು. ಆಧ್ಯಾತ್ಮಿಕದ ಕಡೆ ಹೋಗೋಕೆ ಶುರು ಮಾಡಿದೆ. ಆಧ್ಯಾತ್ಮಿಕವಾಗಿ ನಾವು ಮನೆಯಲ್ಲಿ ನಮ್ಮ ಎಲ್ಲ ನಮ್ಮದು ಬ್ರಾಹ್ಮಿನ್ ಕಮ್ಯುನಿಟಿ ಆಗಿರೋದ್ರಿಂದ ಸ್ವಲ್ಪ ನಮ್ಮ ತಂದೆ ಅವೆಲ್ಲ ಭಾಳ ಚೆನ್ನಾಗಿ ಮಾಡೋರು. ಅವೆಲ್ಲ ಮಾಡೋಕ್ಕೆ ಹೋದೆ, ಎಲ್ಲ ಮಾಡಿದೆ. ದೇವರು ನಂಬಿದ್ದು ನಾವು ಪಕ್ಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಫಾಲೋವರ್ಸು, ಡಿವೋಟೀಸು. ನಾವು ಇಡೀ ವರ್ಷ ನಾವು ಅವ್ರನ್ನ ಪೂಜೆ ಮಾಡುವಂಥದ್ದು. ಗಣಪತಿನ ಹೆಂಗೆ ಎಲ್ಲರೂ ನಾವು ಪೂಜೆ ಮಾಡ್ತೀವೋ, ಕೆಲವರು ಅಯ್ಯಪ್ಪನ ಬರೀ 3 ತಿಂಗಳು ಮಾತ್ರ ಮಾಡ್ತಾರೆ, ನವಂಬರು ಡಿಸೆಂಬರು ಜನವರಿ ಮಾಲೆ ಹಾಕ್ಕೊಂಡು ಮಾಡ್ತಾರೆ, ಯಾತ್ರೆ ಸಮಯದಲ್ಲಿ ಮಾತ್ರ. ನಮ್ದು ಹಂಗಲ್ಲ, ವರ್ಷ ಪೂರ್ತಿ. ನಮ್ಮನೆಯಲ್ಲಿ ಇವತ್ತಿಗೂ ಫೋಟೋ ಇಟ್ಟಿದ್ದೀನಿ ನಾನು, 1960 ಏನೋ ಫೋಟೋ ಅದು ಇವತ್ತಿಗೂ ನಮ್ಮನೇಲಿದೆ. ನಮಗೆ ಸುಮಾರು ಜನ ಬುದ್ಧಿಜೀವಿಗಳಂದರು, ಏ ಮನೇಲಿ ಇಡಬಾರ್ದು ಫೋಟೋನ, ಅದನ್ನು ನೋಡಿ ಅದನ್ನು ಅಂತಲ್ಲ ಅಂದರು. ಬಟ್ ಇವತ್ತಿಗೂ ನಾನು ಅದನ್ನಿಟ್ಟಿದ್ದೀನಿ. 2011 ಕೂಲ್ ಸಿನಿಮಾ ಮಾಡ್ತೀನಿ. ಕೂಲ್ ಸಿನಿಮಾದಲ್ಲಿ ಒಂದು ಮತ್ತೊಂದು ಮ್ಯಾಜಿಕ್ ನಡೀತದೆ ನನಗೆ. ಈ ಸೈಟಿಂದ ಹೆಂಗೆ ಒಂದು ಮ್ಯಾಜಿಕ್ಕೋ, ಕಾರ್ ತೊಗೊಂಡಿದ್ದು ಹೆಂಗೆ ಒಂದು ಮ್ಯಾಜಿಕ್ಕೋ, ಫಾರಿನ್ಗೆ ಹೋಗಿದ್ದು ಹೆಂಗೆ ಒಂದು ಮ್ಯಾಜಿಕ್ಕೋ, ಉದಯ ಕಾಮಿಡಿಗೆ ಸೇರ್ಕೊಂಡಿದ್ದು ಕರೆದು ನನಗೆ ಕೆಲಸ ಕೊಟ್ಟಂಥದ್ದು ಏನು ಮ್ಯಾಜಿಕ್ಕೋ, ಅದೇ ರೀತಿ ನನ್ನ ಜೀವನವನ್ನು ಬದಲು ಮಾಡೋಕ್ಕೆ ಅಂತ ಒಂದು ಗೆಳತಿ ಸಿಗ್ತಾಳೆ ನನಗೆ. ಪಾಸಿಂಗ್ ಕ್ಲೌಡ್ ಥರ ಅದು ಸಿನಿಮಾದವರಲ್ಲ ಅವರು. ಬೇಸಿಕಲಿ ಅವರು ಕೇಟ್ರಿಂಗ್ ಮಾಡ್ಕೊಂಡಿರ್ತಾರೆ. ನನಗೆ ಕೂಲ್ ಸಿನಿಮಾ ಶೂಟಿಂಗು ಅಲ್ಲಿ ಹೋಗಿದ್ದೀನಿ. ಇದೆ ಯಲಂಕದ ಹತ್ರ ಇರೋ ಶೂಟಿಂಗ್, ಒಂದು ಖಾಸಗಿ ಕಾಲೇಜ್ನಲ್ಲಿ ಶೂಟಿಂಗು. ಅಲ್ಲವರು ಅದು ಯಾವುದೋ ಒಂದು ಸೆಮಿನಾರ್ಗೆ ಕೇಟ್ರಿಂಗ್ ಸಪ್ಲೈ ಮಾಡೋಕ್ಕೆ ಬಂದಿರ್ತಾರೆ. ಆಲ್ರೆಡಿ ಉಂಡಾಡಿ ಗುಂಡ ಫೇಮಸ್ ಅಲ್ಲ ಆಗ, ಆಲ್ರೆಡಿ ಈ ಒಂದು 2 ವರ್ಷ ಜರ್ನಿ ಆಗೋಗಿದೆ ಉದಯ ಕಾಮಿಡಿ. ಇಲ್ಲ ಅವಾಗಲೇ ಫೇಮಸ್ ಅಂದರೆ ಒಂದಷ್ಟು ಜನ ಗುರುತಿಡಿಯೋವಂಥದ್ದು ಇವೆಲ್ಲ ಈ ಥರ. ಸೊ ಒಂದು 2 ಕ್ಯಾರೆಕ್ಟರ್ಸ್ ಬರ್ತಾರೆ, ಒಬ್ಬ ನನ್ನ ಬಾಮೈದ, ಇನ್ನೊಂದು ನನ್ನ ಹೆಂಡತಿ. ವೀಣಾ ಅಂತ ನನ್ನ ವೈಫ್ ಹೆಸರು. ಅವರು ನನ್ನ ಬಾಮೈದ ಇಬ್ಬರು ಸಿಗ್ತಾರೆ, ಅಲ್ಲಿ ಫೋಟೋಗಳು ತಗೊಳ್ಳೋದು ಇಂಥದ್ದು ಆಗ್ತವೆ ಅಷ್ಟೇ. ಅದಾದಮೇಲೆ ಕಟ್ ಮಾಡಿದ್ರೆ ಅವರ ಕೇಟ್ರಿಂಗನ್ನು ನಾನು ಮಾಡೋಕ್ಕೆ ಶುರು ಮಾಡ್ತೀನಿ. ನನ್ನ ಬಾಮೈದನ ಒಂದು ಪ್ರೀತಿ ವಿಶ್ವಾಸದಿಂದ ಕೇಟ್ರಿಂಗ್ ಅನ್ನೋದು ಒಂದು ಅವ್ರು ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ನಾನೇ ಒಂದು ಅದನ್ನು ಒಂದು ಕೇಟ್ರಿಂಗ್ ಒಂದು ಸಂಸ್ಥೆ ಸಣ್ಣದಾಗಿ ಮಾಡಿ ಅವರು ನಮ್ಮಲ್ಲಿ ಕೆಲಸ ಮಾಡೋ ಥರ ನಾವು ಹೋಗಿ ಒಂದು ದೊಡ್ಡ ದೊಡ್ಡ ಕೆಲವೊಂದು ಕಂಪ್ನಿಗಳಿಗೆ ಕೊಡೋವಂಥದ್ದು ಮಾಡೋವಂಥದ್ದು ಆಗತ್ತೆ. ಭಾಳ ಹಾರ್ಡ್ ವರ್ಕರ್ ನನ್ನ ವೈಫ್ ಅಂತೂ, ಒಂಥರ ಐರನ್ ಲೇಡಿ ಅನ್ಬೇಕು. ಯಾರು ಕೈ ಕೊಟ್ಟರೆ 100 ಜನ ಅಡುಗೆ ಮಾಡೋ ಒಬ್ಬಳೆ, 100 ಜನಕ್ಕೆ ಅಡುಗೆ ಮಾಡೋವಂಥದ್ದು. ಒಂದು 3 ವರ್ಷ ಅದನ್ನು ಮಾಡ್ತಿರ್ತೀವಿ. ಮಧ್ಯದಲ್ಲಿ ಮಾಮೂಲಿ ಚಾನಲ್ ನಡೀತಾ ಇರುತ್ತೆ, ಚಾನಲ್ ಕಡೆ ಒಲವು ಜಾಸ್ತಿ ಆಗ್ಬಿಡುತ್ತೆ. ಚಾನಲ್ಲೇ ಸಿನಿಮಾ ಕಡೆ ಒಂಚೂರು ಸಿನಿಮಾ ಡೈವರ್ಟ್ ಆಗ್ತದೆ. ಬಿಕಾಸ್ ಈ ಕಡೆ ಕೇಟ್ರಿಂಗ್ ಒಂದು ಬಿಸ್ನೆಸ್ ನಡೀತಾ ಇರುತ್ತೆ, ಆ ಕಡೆ ಕಾಲ್ ಸೆಂಟ್ರದು ಕ್ಯಾಬ್ಸ್ ಒಂದು ಬಿಸ್ನೆಸ್ ನಡೀತಾ ಇರ್ತದೆ, ಚಾನಲ್ದು ನಡೀತಿರ್ತದೆ, ಇದೇ ಫುಲ್ಫಿಲ್ ಆಗೋಗಿರುತ್ತೆ. ಅಲ್ಲಿ ಅದರೊಳಗೆ ಇಲ್ಲಿ ಇಂಡಸ್ಟ್ರೀಲಿ ಏನಾಗಿ ಹೋಗ್ಬಿಡ್ತು ಅಂದರೆ, ಏ ನರೀಶಾ ಚಾನಲಲ್ಲೇ ಫುಲ್ ಬ್ಯುಸಿ ಇರ್ತಾನೆ, ಏ ಡೇಟು ಕೊಟ್ಬಿಟ್ಟು ಆಮೇಲೆ ಗೊತ್ತಲ್ಲ ನಮಗೆ ಇಂಡಸ್ಟ್ರೀಲಿ ಸುಮಾರು ಜನ ಅವರೇ. ಅಯ್ಯೋ ಅವರು ಮಾತಾಡಿಬಿಟ್ರೆ ಸಾಕು, ಮನುಷ್ಯ ಕಾಲಿಟ್ಟರೆ ಹುಲ್ಲು ಹುಟ್ಟಲ್ಲ ಅಂತಾರೆ, ಕೆಲವರು ಮಾತಾಡಿಬಿಟ್ರೆ ಅನ್ನನೇ ಹುಟ್ಟಲ್ಲ. ಕೆಲವ್ರು ಏನು ಮಾಡಿಬಿಡ್ತಾರೆ ನೋಡಿ, ನಾವು ಚಾನಲಲ್ಲಿ ಪಾಪ ಅಲ್ಲಿ 8 ದಿನನೋ 8 ದಿನದಲ್ಲಿ 8 ಅವರ್ ಕೆಲಸ ಅಲ್ಲ ಅಷ್ಟೇ. ಬಟ್ ಇವ್ರುಗಳು ಹೆಂಗೆ ಸೃಷ್ಟಿ ಮಾಡಿಬಿಟ್ರು ಅಂದರೆ, ಚಾನಲಲ್ಲೇ 20 ದಿನ ಇರ್ತಾನೆ ಅವನು, 18 ದಿನ ಇರ್ತಾನೆ ಅನ್ನೋದು ಒಂದು ದೊಡ್ಡ ಮೈನಸ್ ಆಗ್ಬಿಡ್ತು ನನಗೆ. ಬಟ್ ಇವತ್ತಿಗೂ ಚಾನಲ್ ನನ್ನ ಸಾಕಿದೆ, ಸಲಿಗಿದೆ ಆ ಚಾನಲ್ಲು. ನಾನು ಯಾವತ್ತಿಗೂ ಅದನ್ನು ಮರೆಯಲ್ಲ, ಯಾವತ್ತಿಗೂ ನಾನು ಹೇಳೋವಂಥದ್ದು ಇದೇನೆ. ನನ್ನ 2ನೇ ತಾಯಿ ಉದಯ ಕಾಮಿಡಿ ವಾಹಿನಿ.